ಮತ್ತೆ ಶೋಭಾ ಕರಂದ್ಲಾಜೆ ಅವರು 224 ಕ್ಯಾಂಡಿಡೇಟ್ ಡಿಸ್ಮಿಸ್ ಮಾಡಿ 2 ಲಕ್ಷ ಕಲೆಕ್ಟ್ ಮಾಡಿದ್ದಾರೆ ಪ್ರತಿ ಟಿಕೆಟ್. ನಾನು 40% ಕಮಿಷನ್ ವಸೂಲಿ ಮಾಡಿಲ್ಲ ಶೋಭಾಕ, 40% ಕಮಿಷನ್ ಮಾಡಲಿಲ್ಲ. 40% ಕಮಿಷನ್ಗೆ ಒಳ್ಳೇಕರ್ ಅವರು ಸಾಕ್ಷಿ ಕೊಟ್ಟಿದ್ದಾರೆ, ವಿಶ್ವನಾಥ್ ಸಾಕ್ಷಿ ಕೊಟ್ಟಿದ್ದಾರೆ, ನಿಮ್ಮ ಯತ್ನಾಳ್ ಸಾಕ್ಷಿ ಕೊಟ್ಟಿದ್ದಾರೆ, ವಿರೂಪಾಕ್ಷಪ್ಪ ಸಾಕ್ಷಿ ಕೊಟ್ಟಿದ್ದಾರೆ. ಹಾಗೆ ಬಹಳ ಜನ ಇವರು ಗುಳಟಿ ಶೇಖರ್ ಸಾಕ್ಷಿ ಕೊಟ್ಟಿದ್ದಾರೆ, ಈಶ್ವರಪ್ಪನವ್ರು ಸಾಕ್ಷಿ ಕೊಟ್ಟು ರಾಜೀನಾಮೆ ಕೊಟ್ಟು ನೀವೇ ಅದನ್ನ ಒಪ್ಕೊಂಡು ಟಿಕೆಟ್ ನ ನಿರಸ್ಕಾರ ಮಾಡಿದ್ರಿ. ನಾವು 2 ಲಕ್ಷ ರೂಪಾಯಿ 5,000 ರೂಪಾಯಿ ಅರ್ಜಿಗೆ ಅಪ್ಲಿಕೇಶನ್ಗೆ ಫಾರಂಗೆ ಕೊಟ್ಟಿದ್ದೀವಿ ನಮ್ಮ ಪಕ್ಷದಲ್ಲಿ. ಮೊದಲಿಂದ 1 ಲಕ್ಷ ಆಯ್ತು, ಈಗ ಬಿಲ್ಡಿಂಗ್ ಫಂಡ್ಗೆ ಅಂತೇಳಿ 2 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿಗೆ, 2 ಲಕ್ಷ ರೂಪಾಯಿ ಬಿಲ್ಡಿಂಗ್ ಫಂಡ್ಗೆ ತಗೊಂಡ್ಕೊಂಡಿದ್ವಿ, ಅಫಿಷಿಯಲ್ ಆಗಿ ತೆಗೆದುಕೊಂಡಿದ್ವಿ ಬಿಲ್ಡಿಂಗ್ ಫಂಡ್, ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತೇಳಿ. ಅರ್ಥ ಆಯ್ತಾ? ಯಾವ ಲಂಚನು ಕೊಡ್ಬೇಕಾಗಿಲ್ಲ, ಏನಿಲ್ಲ. ನಿಮ್ಮ ಪಾರ್ಟಿಲಿ ಯಾರು ಏನೇನು ಮಾಡಿದ್ದಾರೆ, ಯಾರಿಗೇನು ಒತ್ತಡ ತಂದಿದ್ದಾರೆ ಎಲ್ಲ ನಿಮ್ಗೆ ಗೊತ್ತಿದೆ. ಸುಮ್ಮನೆ ಪಾಪ ಇರ್ಲಿ ಶೋಭಾಕ. ಈಗ ಇವರು ಸೇರ್ಕೊಂಡು ಶೋಭಾಕನು ಸೇರ್ಕೊಂಡು ಯಡಿಯೂರಪ್ಪನವ್ರನ್ನ ಮುಗಿಸ್ಲಿಕ್ಕೆ ಏನ್ ಸಂಚ್ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಕೂಡ ಜನ ಜಾಯಿತರಾಗಿದ್ದಂತ ವಿಚಾರ. ಯಾರನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡುದು ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ, ಸೌದಿ ಅವರು ಸಾಕ್ಷಿ ಕೊಟ್ಟಿದ್ದಾರೆ, ಇನ್ನು ಅನೇಕ ನಾಯಕರುಗಳು ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಸದ್ಯ ನಿಮ್ಮ ತಟ್ಟೆಯಲ್ಲಿ ಅವ್ರನ್ನೇ ಕೇಳಿ ಹೇಳ್ತಾರೆ. ಈಗ ನೀವು ಕೆಣಕ್ಬಿಟ್ರಿ, ಅದ್ರಿಂದ ಒಂಚೂರು ಡೀಟೇಲ್ ಆಗಿ ಹೇಳ್ಬಿಡಿ ಸರ್, ಹೇಗೆ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವ್ರನ್ನ ಮುಗಿಸೋದಕ್ಕೆ ನಾನು ಮುಗಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಬಿಚ್ಚಿ ಹೇಳಿಸಿ ಆಮೇಲೆ ನಾನು ಹೇಳ್ತೀನಿ. ಅದನ್ನೇ ನಿಮ್ಗೆ ಅವ್ರಿಗೇನು ಮಾಹಿತಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಅವ್ರು ಬಿಚ್ಚಿ ಮಾತಾಡ್ಲಿ, ಆಮೇಲೆ ನಾವು ಅದನ್ನ ಹೇಳ ಇಲ್ಲ ಅವ್ರು ಮಾತಾಡ್ಲಿ ಪಾಪ. ವಿಸ್ತಾರ ನ್ಯೂಸ್, ನಿಖರ ಜನಪರ.